ಕೋಲಾರದಲ್ಲಿ ಮಕ್ಕಳನ್ನ ಪೆಟ್ಟುಗುಂಡಿಗೆ ಇಳಿಸಿದ ಪ್ರಕರಣ ಮಾಸೋ ಮುನ್ನವೇ ಮತ್ತೊಂದು ಹೀನ ಕೃತ್ಯ ಬೆಳಕಿಗೆ ಬಂದಿದೆ. ವಿದ್ಯಾರ್ಥಿಗಳ ಬಳಿ ಶೌಚಾಲಯ ಸ್ವಚ್ಛಗೊಳಿಸಿದ ಆರೋಪ ಕೇಳಿಬಂದಿದೆ. ಬೆಳಗಾವಿಯ ರಾಯಭಾಗ ತಾಲೂಕಿನ ಬೂದಿಹಾಳ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇಂಥದೊಂದು ಕೃತ್ಯ ಬಯಲಾಗಿದೆ. ಮುಖ್ಯ ಶಿಕ್ಷಕಿ ಜ್ಯೋತಿ ಕಸ್ತೂರಿ ವಿರುದ್ಧ ವಿದ್ಯಾರ್ಥಿಗಳು ಗಂಭೀರ ಆರೋಪ ಮಾಡಿದ್ದಾರೆ. ಇದನ್ನು ಖಂಡಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಇನ್ನು ಸರಿಯಾದ ಬಿಸಿ ಊಟದ ವ್ಯವಸ್ಥೆಯನ್ನು ಶಾಲೆಯಲ್ಲಿ ನೀಡ್ತಾ ಇಲ್ವಂತೆ, ಜೊತೆಗೆ ನಿತ್ಯ 40-45 ವಿದ್ಯಾರ್ಥಿಗಳಿಗೆ ಊಟ ಸಿಕ್ತಿಲ್ಲ ಅನ್ನೋ ಆರೋಪ ಕೇಳಿಬಂದಿದೆ. ಹೀಗಾಗಿ ವಿದ್ಯಾರ್ಥಿಗಳು ಕೈಯಲ್ಲಿ ತಟ್ಟೆ ಹಿಡಿದು ಪ್ರತಿಭಟನೆ ನಡೆಸಿದರು. ವಿಜಯನಗರದಲ್ಲಿ ನಕಲಿ ವೈದ್ಯರ ಮೇಲೆ ತಾಲೂಕು ವೈದ್ಯಾಧಿಕಾರಿಗಳ ತಂಡ ದಾಳಿ ನಡೆಸಿದೆ. ಪರವಾನಿಗೆ ಇಲ್ಲದೆ ನಡೆಸಲಾಗ್ತಾ ಇದ್ದ ಕ್ಲಿನಿಕ್ಗಳಿಗೆ ಅಧಿಕಾರಿಗಳು ಬೀಗ ಜಡಿದಿದ್ದಾರೆ. ಇನ್ನು ನಕಲಿ ವೈದ್ಯರು ನೋಂದಣಿ ಇಲ್ಲದೆ ಸಾರ್ವಜನಿಕರಿಗೆ ಚಿಕಿತ್ಸೆ ನೀಡ್ತಾ ಇದ್ರು. ನಂತರ ಔಷಧಿಗಳನ್ನು ಸಹ ನೀಡ್ತಾ ಇದ್ರು. ಈ ನಕಲಿ ವೈದ್ಯರಿಗೆ ಖಾಸಗಿ ಮೆಡಿಕಲ್ ಶಾಪ್ಗಳು ಸಹ ಸಾಥ್ ನೀಡ್ತಾ ಇದ್ವು. ಹೀಗಾಗಿ ಆರೋಗ್ಯ ಅಧಿಕಾರಿಗಳು ದಾಳಿ ನಡೆಸಿ ಔಷಧಿಗಳನ್ನೆಲ್ಲ ಪರಿಶೀಲಿಸಿ ಜಪ್ತಿ ಮಾಡಿದ್ದಾರೆ. ಇನ್ನು ನಕಲಿ ವೈದ್ಯರಿಗೆ ಸಹಕರಿಸ್ತಾ ಇದ್ದ ಖಾಸಗಿ ಮೆಡಿಕಲ್ ಶಾಪ್ಗಳ ಮೇಲೂ ಸಹ ದಾಳಿ ನಡೆಸಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಸೈಬರ್ ಕಳ್ಳರು ಹಿರಿಯ ನಟಿ ತಾರಾ ಫೇಸ್ಬುಕ್ ಅನ್ನು ಸಹ ಹ್ಯಾಕ್ ಮಾಡಿದ್ದಾರೆ. ಫೇಸ್ಬುಕ್ ಹ್ಯಾಕ್ ಮಾಡಿ ಅನವಶ್ಯಕ ವಿಚಾರಗಳ ಕುರಿತಾಗಿ ಪೋಸ್ಟ್ ಮಾಡುತ್ತಿದ್ದಾರೆ. ಘಟನೆ ಬಗ್ಗೆ ಬೇಸರ ವ್ಯಕ್ತಪಡಿಸಿರುವ ಹಿರಿಯ ನಟಿ ತಾರಾ ದಕ್ಷಿಣ ವಿಭಾಗದ ಸೆಂಟ್ ಠಾಣೆಗೆ ದೂರು ನೀಡಿದ್ದಾರೆ. ಕಾನೂನು ಕ್ರಮಕ್ಕೆ ಮನವಿ ಮಾಡಿದ್ದಾರೆ. ತಾರಾ ಒಟ್ಟು 2 ಅಕೌಂಟ್ ಬಳಸ್ತಾ ಇದ್ರು. ಒಂದು ಅಕೌಂಟ್ ಹ್ಯಾಕ್ ಮಾಡಿರೋ ಸೈಬರ್ ಕಳ್ಳರು ಬೇಕಾಬಿಟ್ಟಿ ಪೋಸ್ಟ್ಗಳನ್ನು ಪೋಸ್ಟ್ ಮಾಡುತ್ತಿದ್ದಾರೆ. ತಾರಾ ಸ್ನೇಹಿತರಿಗೆಲ್ಲ ಟ್ಯಾಗ್ ಮಾಡಿ ಅನವಶ್ಯಕ ವಿಚಾರಗಳನ್ನೆಲ್ಲ ಚರ್ಚಿಸ್ತಾ ಇದ್ದಾರೆ. ವೇತನ ಕೇಳಿದ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗೆ ಪಿಡಿಒ ಆವಾಸ್ ಹಾಕಿದ್ದಾರೆ. ರಾಯಚೂರಿನ ಮಸ್ಕಿ ತಾಲೂಕಿನ ಪಾಮನಕಲ್ಲೂರು ಪಿಡಿಒ ರಾಮಣ್ಣ ದರ್ಪ ಮೆರೆದಿದ್ದಾರೆ. ಸಿಬ್ಬಂದಿಗೆ ಅವಾಚ್ಯ ಶಬ್ದಗಳಿಂದ ಬೈದು ನಿಂದನೆ ಮಾಡಿರೋ ಆಡಿಯೋ ವೈರಲ್ ಆಗಿದೆ. ಹೆಚ್ಚಿಗೆ ಮಾತನಾಡಿದರೆ ಬಾಯಲ್ಲಿ ಬೂಟ್ ಇಡ್ತೀನಿ, ನಿನಗೆ ಸೊಕ್ಕು ಬಂದೈತಿ, ಮಗನ ಅಟ್ರಾಸಿಟಿ ಕೇಸ್ ಹಾಕಿಸ್ತೀನಿ ಅಂತ ಆವಾಸ್ ಹಾಕಿದ್ದಾರೆ. ಇನ್ನು ಸಿಬ್ಬಂದಿಗೆ ನಿನ್ನ ಕರ್ತವ್ಯ ನೀನು ಸರಿಯಾಗಿ ಮಾಡು ಅಂತ ಪಿಡಿಒ ರಾಮಣ್ಣ ಹೇಳಿದ್ದಾರೆ. ನಾನು 24 ತಾಸು ಇಲ್ಲೇ ಇರ್ತೀನಿ ಅಂತ ಪಿಡಿಒಗೆ ಸಿಬ್ಬಂದಿ ಪ್ರತ್ಯುತ್ತರ ನೀಡಿದ್ದಾನೆ. ಇದಕ್ಕೆ ಪಿಡಿಒ ರಾಮಣ್ಣ ಗರಂ ಆಗಿದ್ದಾರೆ. ಏಕವಚನದಲ್ಲೇ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗೆ ಬೈದು ನಿಂದಿಸಿದ್ದಾರೆ. ಬಿಟ್ಕಾಯಿನ್ ಹಗರಣ ಪ್ರಕರಣ ರಾಜ್ಯದಲ್ಲೇ ತೀವ್ರ ಸಂಚಲನ ಸೃಷ್ಟಿಸಿತ್ತು. ಬಿಟ್ಕಾಯಿನ್ ಹಗರಣವನ್ನು ತನಿಖೆ ಮಾಡಿದ್ದ ಎಸ್ಐಟಿ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸುವುದಕ್ಕೆ ಮುಂದಾಗಿದೆ. ಈ ಸಂಬಂಧ ಸಾರ್ವಜನಿಕರು ಮಾಹಿತಿ ನೀಡುವಂತೆ ಮನವಿ ಮಾಡಿದೆ. ಅರಮನೆ ರಸ್ತೆಯಲ್ಲಿರೋ ಸಿಐಡಿ ಕಚೇರಿಗೆ ಬಂದು ಮಾಹಿತಿ ನೀಡುವುದಕ್ಕೆ ಕೋರಿ ಮನವಿ ಮಾಡಿದೆ. ಜೊತೆಗೆ ದೂರವಾಣಿ ಹಾಗೂ ಇಮೇಲ್ ಮುಖಾಂತರ ಸಂಪರ್ಕಿಸುವುದಕ್ಕೂ ಸಹ ಸೂಚನೆ ನೀಡಿದೆ. ಈಗಾಗಲೇ ತಾಂತ್ರಿಕ ಮತ್ತು ಸಾಕ್ಷ್ಯಚಿತ್ರಗಳೆರಡರಲ್ಲೂ ಸಾಕಷ್ಟು ಪುರಾವೆಗಳನ್ನು ಸಂಗ್ರಹಿಸಿರುವ ಎಸ್ಐಟಿ ಇನ್ನಷ್ಟು ಸಾಕ್ಷ್ಯಗಳನ್ನು ಸಂಗ್ರಹಿಸುವುದಕ್ಕೆ ಮುಂದಾಗಿದೆ. ಹಿಂದೆ ಪ್ರಕರಣದ ಸೂತ್ರಧಾರಿ ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣನನ್ನು ಬಂಧಿಸಿ ವಿಚಾರಣೆ ಮಾಡಲಾಗಿತ್ತು. ತನಿಖೆಯಲ್ಲಿ ಸರ್ಕಾರದ ಪೋರ್ಟಲ್ಗಳು, ಆನ್ಲೈನ್ ಗೇಮಿಂಗ್ ವೆಬ್ಸೈಟ್ಗಳನ್ನು ಹ್ಯಾಕ್ ಮಾಡಲಾಗಿತ್ತು. ಹ್ಯಾಕ್ ಮಾಡಿ ಕೋಟ್ಯಾಂತರ ರೂಪಾಯಿ ವಂಚಿಸಿರುವುದು ಬೆಳಕಿಗೆ ಬಂದಿತ್ತು. ತನಿಖೆ ನಡೆಸಿದ ತನಿಖಾಧಿಕಾರಿಗಳ ವಿರುದ್ಧ ಅಕ್ರಮ ಎಸಗಿದ ಆರೋಪ ಕೇಳಿಬಂದಿತ್ತು. ಜೊತೆಗೆ ಹಗರಣದ ಹಿಂದೆ ರಾಜಕಾರಣಿಗಳ ನಂಟಿನ ಗುಮಾನಿ ವ್ಯಕ್ತವಾಗಿತ್ತು. ಇನ್ನು ಹೆಚ್ಚಿನ ತನಿಖೆ ಅಗತ್ಯವಿರುವ ಹಿನ್ನೆಲೆ ಸಾರ್ವಜನಿಕರು ಮಾಹಿತಿ ನೀಡುವಂತೆ ಮನವಿ ಮಾಡಿದ್ದಾರೆ. ಹೆಣ್ಣು ಮಗುವೊಂದನ್ನು ತಾಯಿಯೊಬ್ಬರು ಬಸ್ ನಿಲ್ದಾಣದಲ್ಲಿ ಬಿಟ್ಟು ಹೋಗಿರೋ ಅಮಾನವೀಯ ಕೃತ್ಯ ಬೆಳಕಿಗೆ ಬಂದಿದೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಘಟನೆ ನಡೆದಿದೆ. 1 ವರ್ಷದ ಹೆಣ್ಣು ಮಗುವನ್ನು ಅಜ್ಜಿಯೊಬ್ಬರ ಬಳಿ ನೀಡಿ ತಾಯಿ ಪರಾರಿಯಾಗಿದ್ದಾಳೆ. ಶೌಚಕ್ಕೆ ಹೋಗಿ ಬರೋದಾಗಿ ಹೇಳಿ ಹೋದ ತಾಯಿ ಬಂದೇ ಇಲ್ಲ. ಎಷ್ಟು ಹೊತ್ತು ಕಾದರೂ ಬಾರದ ಕಾರಣ ಅಜ್ಜಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಘಟನಾ ಸ್ಥಳಕ್ಕೆ ಗುಂಡ್ಲುಪೇಟೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸದ್ಯ ಖಾಸಗಿ ಆಶ್ರಮವೊಂದರಲ್ಲಿ ಮಗುವಿಗೆ ಆರೈಕೆ ಮಾಡಲಾಗುತ್ತಿದೆ. ಅಜ್ಜಿಯ ಕೈಗೆ ಮಗು ನೀಡೋ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ದಾಖಲಾಗಿದೆ. ಸಿಸಿಟಿವಿ ದೃಶ್ಯ ಅಸ್ಪಷ್ಟವಾಗಿರೋ ಕಾರಣ ಆಕೆ ಯಾರು ಅಂತ ತಿಳಿತಾ ಇಲ್ಲ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಕಾಫಿನಾಡು ಚಿಕ್ಕಮಗಳೂರಲ್ಲಿ ಮತ್ತೆ ಪೊಲೀಸ್ ವಕೀಲರ ಮಧ್ಯೆ ಸಂಘರ್ಷ ಮುಂದುವರೆದಿದೆ. ವಕೀಲರ ಕಾರಿಗೆ ಆಕಸ್ಮಿಕವಾಗಿ ಬೈಕ್ನಲ್ಲಿ ಬಂದ ಪೊಲೀಸ್ ಪೇದೆ ಕುದ್ದಿದ ಘಟನೆ ಚಿಕ್ಕಮಗಳೂರು ನಗರದ ಕೋರ್ಟ್ ಮುಂಭಾಗದಲ್ಲಿ ನಡೆದಿದೆ. ವಕೀಲರು ಹಾಗೂ ಪೊಲೀಸರ ನಡುವೆ ನಡೆದ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದ ಪೊಲೀಸ್ ಪೇದೆ ಮಹೇಶ್ ಅನ್ನೂರಿಗೆ ಡಿಕ್ಕಿಯಾಗಿದೆ. ಕೂಡಲೇ ಸ್ಥಳಕ್ಕೆ ಆಗಮಿಸಿದ ವಕೀಲರ ಸಂಘದ ಅಧ್ಯಕ್ಷ ಸುಧಾಕರ್ ನೇತೃತ್ವದಲ್ಲಿ ಕೋರ್ಟ್ ಮುಂಭಾಗದಲ್ಲಿ ಸಂಘರ್ಷ ರಾಜಿಯಾಗಿದ್ದು, ಅಪಘಾತ ಪ್ರಕರಣದ ಕುರಿತು ಕಾನೂನು ಹೋರಾಟ ಮುಂದುವರೆಸುವುದಕ್ಕೆ ವಕೀಲರು ತೀರ್ಮಾನ ಮಾಡಿದ್ದಾರೆ. ಇನ್ನು ಘಟನೆ ನಡೀತಾ ಇದ್ದಂತೆ ಕೋರ್ಟ್ ಮುಂಭಾಗ ವಕೀಲರು ಜಮಾಯಿಸಿದ್ದಾರೆ. ಕಾನೂನು ಹೋರಾಟ ನಡೆಸುವುದಕ್ಕೆ ತೀರ್ಮಾನ ಮಾಡಿದ್ದಾರೆ. ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ಪಡೆದು ಸರ್ಕಾರಿ ನೌಕರಿ ಪಡೆದಿದ್ದ ವ್ಯಕ್ತಿ ಜೈಲು ಪಾಲಾಗಿದ್ದಾನೆ. ಸಶಸ್ತ್ರ ಮೀಸಲು ಪಡೆಯ ಪೊಲೀಸ್ ಪೇದೆ ಹುದ್ದೆಗೆ ಆಯ್ಕೆಯಾಗಿದ್ದ ಸೋಮಶೇಖರ್ ಕುಂಕುಮಗಾರ್ಗೆ 7 ವರ್ಷ ಜೈಲು ಶಿಕ್ಷೆ ನೀಡಿ ಹಾವೇರಿಯ ಬಂದರಿಯ ಅಧಿಕ ಜಿಲ್ಲಾ ಸತ್ರ ನ್ಯಾಯಾಲಯ ಆದೇಶ ಹೊರಡಿಸಿದೆ.
ಹಿರೇಕೆರೂರು ತಾಲೂಕಿನ ಬೋಗಾವಿ ಗ್ರಾಮದ ಸೋಮಶೇಖರ್ ಕುಂಕುಮಗಾರ್ ಶಿಕ್ಷೆಗೊಳಪಟ್ಟಿದ್ದಾರೆ. ದಾವಣಗೆರೆ ನಾಗರಿಕ ಜಾರಿ ನಿರ್ದೇಶನಾಲಯದ ತನಿಖಾಧಿಕಾರಿ ಡಿಎಸ್ಪಿ ಜಯರತ್ನಮ್ಮ ತನಿಖೆ ನಡೆಸಿ ದೋಷಾರೋಪಣ ಪಟ್ಟಿ ಸಲ್ಲಿಸಿದ್ರು. ಬಳಿಕ ನ್ಯಾಯಾಲಯ ಆರೋಪಿ ಸೋಮಶೇಖರ್ಗೆ ಶಿಕ್ಷೆ ವಿಧಿಸಿದ. ಕೋಲಾರ ಶಾಸಕ ಜಿ ಮಂಜುನಾಥ್ ಜಾತಿ ಸಿಂಧುತ್ವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾತಿ ಪರಿಶೀಲನಾ ಸಮಿತಿ ತೀರ್ಮಾನ ಪ್ರಶ್ನಿಸಿ ಸಲ್ಲಿಸಿದ್ದ ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿದೆ. ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಅರ್ಜಿಯನ್ನ ವಜಾಗೊಳಿಸಿದೆ. 2013 ಚುನಾವಣೆಯಲ್ಲಿ ಮಂಜುನಾಥ್ ಶಾಸಕರಾಗಿ ಆಯ್ಕೆಯಾಗಿದ್ದರು. ವಿಚಾರಣೆ ನಡೆಸಿ 2020 ವರದಿ ಸಲ್ಲಿಕೆ ಮಾಡಲಾಗಿತ್ತು. ಇದನ್ನು ಪ್ರಶ್ನಿಸಿ ಶಾಸಕ ಮಂಜುನಾಥ್ ಹೈಕೋರ್ಟ್ ಮೊರೆ ಹೋಗಿದ್ದರು. ಹೈಕೋರ್ಟ್ನಲ್ಲಿ ಶಾಸಕ ಮಂಜುನಾಥ್ ಅರ್ಜಿ ವಜಾಗೊಂಡಿದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿದ್ದ ಪೀಠ ವಜಾಗೊಳಿಸಿದ. ಸರ್ಕಾರಿ ಕಚೇರಿಗಳಲ್ಲಿ ಜನಸಾಮಾನ್ಯರ ಕೆಲಸ ಮಾಡಿಕೊಡದೆ ಅಧಿಕಾರಿಗಳು ವಿಳಂಬ ಮಾಡುತ್ತಿದ್ದಾರೆ ಹಾಗೂ ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ಹೆಚ್ಚಾಗ್ತಾ ಇದೆ. ಹೀಗಾಗಿ ಲೋಕಾಯುಕ್ತ ವತಿಯಿಂದ ಆನೇಕಲ್ನಲ್ಲಿ ಜನಸಂಪರ್ಕ ಸಭೆಯನ್ನ ಆಯೋಜಿಸಲಾಗಿತ್ತು. ಆನೇಕಲ್ ಪಟ್ಟಣ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಸಭೆ ನಡೆಯಿತು. ಲೋಕಾಯುಕ್ತ ಎಸ್ಪಿ ಪವನ್ ನೆಜ್ಜೂರು ನೇತೃತ್ವದಲ್ಲಿ ಜನಸಂಪರ್ಕ ಸಭೆ ನಡೆಯಿತು. ತಾಲೂಕು ಆಡಳಿತ, ಪೊಲೀಸ್ ಇಲಾಖೆ, ಅಬಕಾರಿ ಇಲಾಖೆ, ಆರೋಗ್ಯ ಇಲಾಖೆ ಸೇರಿದಂತೆ ಹಲವು ಇಲಾಖಾವಾರು ಅಧಿಕಾರಿಗಳು ಭಾಗಿಯಾಗಿದ್ದರು. ಸಭೆಯಲ್ಲಿ ಸಾರ್ವಜನಿಕರು ಭಾಗಿಯಾಗಿ ಮೂಲಭೂತ ಸೌಕರ್ಯದ ಸಮಸ್ಯೆ, ಜಮೀನು ಸರ್ವೆ, ಹಲವು ಸಮಸ್ಯೆಗಳ ಬಗ್ಗೆ ಲೋಕಾಯುಕ್ತ ಅಧಿಕಾರಿಗಳ ಗಮನಕ್ಕೆ ತಂದು ಜನಸಂಪರ್ಕ ಸಭೆಯಲ್ಲಿ ಒಟ್ಟು 93 ಅರ್ಜಿಗಳು ಬಂದಿದ್ವು. ಅದರಲ್ಲಿ ಹೆಚ್ಚಿನದಾಗಿ ತಾಲೂಕು ಕಚೇರಿ ಸಂಬಂಧಪಟ್ಟ ದೂರುಗಳಾಗಿದೆ. ಯಾವೆಲ್ಲ ದೂರುಗಳು ಬಂದಿತ್ತು ಅದರ ಪ್ರತಿಯನ್ನ ಆಯಾ ಇಲಾಖೆಯ ಅಧಿಕಾರಿಗಳಿಗೆ ಸ್ಥಳದಲ್ಲಿಯೇ ನೀಡಲಾಗಿದ್ದು ಸಮಸ್ಯೆ ಬಗೆಹರಿಸುವಂತೆ 3 ವಾರಗಳ ಗಡುವನ್ನು ನೀಡಲಾಗಿದೆ. ಬೆಳಗಾವಿ ನಗರದಲ್ಲಿ ಕಳೆದ 3 ದಿನದಲ್ಲಿ 14 ಮನೆಗಳ್ಳತನ ಪ್ರಕರಣ ಬೆಳಕಿಗೆ ಬಂದಿದೆ. ಆನಗೋಳ, ಆನಂದನಗರ, ವಡಗಾಂವ್, ಕೇಶವನಗರ, ಅಂಬೇಡ್ಕರ್ ನಗರ, ಕನಕದಾಸ ಕಾಲೋನಿಯಲ್ಲಿ ಸರಣಿ ಮನೆಗಳ್ಳತನ ನಡೆದಿದೆ. ಕದೀಮರು ಈವರೆಗೂ ಸುಮಾರು 30 ಲಕ್ಷಕ್ಕೂ ಹೆಚ್ಚು ನಗದು, ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದಾರೆ. ಸರಣಿ ಕಳ್ಳತನ ಕಂಡು ಸ್ಥಳೀಯರು ಬೆಚ್ಚಿ ಬಿದ್ದಿದ್ದಾರೆ. ನಿರಂತರವಾಗಿ ಕಳ್ಳತನ ಆಗ್ತಾ ಇದ್ರೂ ಪೊಲೀಸರು ತಲೆ ಕೆಡಿಸ್ಕೋತಾ ಇಲ್ಲ ಅಂತ ಆಕ್ರೋಶಗೊಂಡಂತಹ ಸ್ಥಳೀಯರು ಕಟ್ಟಿಗೆ ದೊಣ್ಣೆ ಹಿಡಿದು ಓಡಾಟ ಮಾಡುತ್ತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.